ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಯಕ್ಷ ಸ್ಪಂದನದಲ್ಲಿ ಪಟ್ಲ ಗಾನಯಾನಕ್ಕೆ ಸ್ವಾಗತ ವೀಕ್ಷಕರೇ. ಕುಶ 3 ಈ ಭಾಗದಲ್ಲಿ ಅಂಬುರುಹ ಸರಣಿಯಲ್ಲಿ ವಧು ವೈಶಾಲಿನಿ ಪ್ರಸಂಗ ಮುಂದೆ ಹೋಗ್ತಾ ಇದೆ. ಹೋದ ವಾರ ವೈಶಾಲಿನಿ ವಿರಕ್ತಳ ಒಂದು ಮನಸ್ಥಿತಿಯಲ್ಲಿ ನನಗೆ ಯಾವುದೂ ಬೇಡ ಅಂತ ಹೇಳಿ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗ್ತಾಳೆ. ತಪಶ್ಚರ್ಯೆಗಾಗಿ ಕಾಡಿನಲ್ಲಿ ನಿಲ್ಲಬೇಕು ಅಂತ ಆಗುವಾಗ ಮಹಾಮುನಿಗಳಾದಂತಹ ನಾರದರ ಭೇಟಿಯಾಗ್ತದೆ ಅವಳಿಗೆ. ನಾರದರಲ್ಲಿ ತನ್ನದ ಅಳಲನ್ನು ಅವಳು ತೋಡಿಕೊಳ್ತಾಳೆ. ಆಗ ನಾರದ ಮಹರ್ಷಿಗಳು ಹೇಳ್ತಾರೆ, ನೋಡಮ್ಮ, ಈ ಜನ್ಮದಲ್ಲಿ ನೀನು ಏನು ಮಾಡದೇ ಇದ್ದರೂ ಕೂಡ ನಿನ್ನ ಪೂರ್ವಜನ್ಮದ ಫಲದಿಂದಲಾಗಿ ಈ ರೀತಿಯದ್ದಾದಂತಹ ಕಷ್ಟಗಳು ನಿನಗೆ ಬಂದಿವೆ ಅಂತ ಹೇಳಿದಾಗ, ಮಹಾತ್ಮರೇ, ಆ ಪೂರ್ವಜನ್ಮದ ಕಥೆ ಯಾವುದು ಎನ್ನುವುದನ್ನು ನನಗೆ ನೀವು ಹೇಳಬೇಕು ಅಂತ ಅವಳು ಭಿನ್ನವಿಸಿಕೊಳ್ತಾಳಂತೆ. ಆಗ ನಾರದರು ಹೇಳ್ತಾರೆ, ಹಿಂದಿನ ಜನ್ಮದಲ್ಲಿ ನೀನು ಗಂಧರ್ವರಾಜನಾದಂತಹ ಚಿತ್ರಸೇನನ ಮಗಳಾಗಿದ್ದಿ. ಒಂದು ದಿನ ಓಲಗಸ್ತನಾಗಿರಬೇಕಾಗಿದ್ದೆ ಚಿತ್ರಸೇನ. ಅಲ್ಲಿಗೆ ಮಹಾತಪಸ್ವಿಗಳಾದಂತಹ ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ತಪಸ್ಸನ್ನು ಬಿಟ್ಟು ಹಸಿವಿನಿಂದ ತನಗೆ ಮೃಷ್ಟಾನ್ನ ಭೋಜನವನ್ನು ಬಡಿಸಬೇಕು ಅಂತ ಕೇಳಿಕೊಂಡಾಗ ತನ್ನ ಮಗಳಾದಂತಹ ಭಾಮಿನಿಯನ್ನು ಕರೆದು ಅಗಸ್ತ್ಯ ಮಹಾಮುನಿಗಳಿಗೆ ಬೇಕಾದ ಭಕ್ಷ್ಯಭೋಜ್ಯಗಳನ್ನು ಸಿದ್ಧಪಡಿಸಿ ಕೊಡಬೇಕು ಅಂತ ಆದೇಶ ಮಾಡ್ತಾನಂತೆ. ಅದಕ್ಕೆ ಅನುಸರಿಸಿ ಆ ಭಾಮಿನಿ ತನ್ನ ಸಖಿಯರ ಜೊತೆ ಸೇರಿಕೊಂಡು ಆ ಋಷಿಗಳಿಗೆ ಬೇಕು ಬೇಕಾದಂಥ ಎಲ್ಲ ಅನ್ನಪಾನಾದಿಗಳ ವ್ಯವಸ್ಥೆಯನ್ನು ಮಾಡ್ತಾರೆ ಮತ್ತು ಅವರು ಊಟ ಮಾಡುವುದನ್ನು ನೋಡ್ತಾ ಇರ್ತಾರೆ. ಘನತಪೋನಿಧಿ ಗಬಗಬನೆ ತಾನುಡುವುದನ್ನು ನೋಡುತ್ತ ಲಂಗನೆ ಸನಿಗದಲ್ಲಿ ಸಖಿಯೊಳೆದಳು ಮುನಿಯ ಛೇಡಿಸುತ್ತ ಸನಿಗದಲ್ಲಿ ಗ ಸಖಿಯೊಳೆದಳು ಮುನಿಯ ಛೇಡಿಸುತ್ತ ನೋಡಿಸಗೆ ನಮ್ಮ ತಿಥಿ ಮುನಿ ನೋಡಿಸಗೆ ನಮ್ಮ ತಿಥಿ ಮುನಿ ಕಳೆಗೂಡಿಗ ಸುಂದರ ವದನವನು ಕಳೆಗೂಡಿಗ ಸುಂದರ ವದನವನು ಸಖಿ ನೋಡಿ ನೋಡಿ ಸಖಿ ನೋಡೆ ಸಖಿ ನೋಡೆ ಸಖಿ ನೋಡೆ
ದೇಹ ಕಿರುಗುಟ್ಟವೋ ಹೊಟ್ಟೆಯುಗಟ್ಟವೋ ಆಲದ ಬಿಳಲುಗಳು ಋಷಿ ಮುನಿಗಳು ತಪಸ್ಸನ್ನಾಚರಿಸಬೇಕಾಗಿದ್ದರೆ ಎಷ್ಟು ವರ್ಷ ಹೋಯಿತು ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಅಂಥದ್ರಲ್ಲಿ ಅದೆಷ್ಟೋ ಸಂವತ್ಸರಗಳ ಕಾಲ ತಪಸ್ಸನ್ನು ಮಾಡಿದವರು ಅಗಸ್ತ್ಯ ಮುನಿಗಳು. ಅಂತಹ ಮಹನೀಯರು ಹಸಿವಾಗಿದೆ ಅಂತ ಹೇಳಿದರೆ ಅವರ ಹಸಿವೆಯನ್ನು ತೀರಿಸೋಕ್ಕೆ ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅಂತಹ ಒಡಲುರಿ ಅದು, ಗಂಧರ್ವ ಲೋಕದಲ್ಲಿ ಅದು ಸಾಧ್ಯ. ಹಾಗಾಗಿ ಭಾಮಿನಿ ತನ್ನ ಸಖಿಗಳ ಜೊತೆಯಲ್ಲಿ ಸೇರಿಕೊಂಡು ಅವರಿಗೆ ಬೇಕು ಬೇಕಾದಂತಹ ಭಕ್ಷ್ಯಭೋಜ್ಯಾದಿಗಳನ್ನೆಲ್ಲ ತಯಾರಿಸಿ ಅವರಿಗೆ ಊಟಕ್ಕೆ ಬಡಿಸ್ತಾಳಂತೆ. ಆ ಋಷಿಗಳಾದರೂ ಅದೆಷ್ಟೋ ಕಾಲದಿಂದ ಅನ್ನಾಹಾರವನ್ನು ಬಿಟ್ಟವರಾದ್ದರಿಂದ ಗಬಗಬನೆ ತಿನ್ನುವುದಕ್ಕೆ ತೊಡಗಿದ್ರಂತೆ. ಆ ತಿನ್ನುವುದನ್ನೇ ನೋಡ್ತಾ ನೋಡ್ತಾ ಭಾಮಿನಿಗೆ ಒಂದು ಕುಚೋದ್ಯ ಅಂತ ಅನ್ನಿಸಿತು. ತನ್ನ ಸಖಿಯರನ್ನು ಹತ್ತಿರ ಕರೆದು ಆ ಮುನಿಗಳು ಊಟ ಮಾಡುವುದನ್ನು ತೋರಿಸಿ ತಮಾಷೆ ಮಾಡ್ತಾಳಂತೆ, ವಿನೋದವನ್ನು ಆಡ್ತಾಳಂತೆ. ನೋಡಿದಿರಾ ಗೆಳತಿಯರೇ, ಈ ಬಡ ಮುನಿ ತಿನ್ನುವಂತಹ ಒಂದು ಶೈಲಿ ನೋಡಿ, ಹಾ ಎಷ್ಟು ಸುಂದರವಾದಂಥ ರೂಪ ಅವನದ್ದು. ಸಾಮಾನ್ಯವಾಗಿ ಅಗಸ್ತ್ಯ ಋಷಿಗಳು ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತುಂಟು, ಗಿಡ್ಡ ದೇಹ ಅವರದ್ದು ಮತ್ತು ಯಾವುದೇ ರೀತಿಯ ವರ್ಚಸ್ಸು ಇಲ್ಲದೇ ಇದ್ದಂತಹ ಆ ಬಿಳಿ ಬಣ್ಣದ ಗಡ್ಡ. ಅವರು ನಡ್ಕೊಂಡು ಹೋಗಬೇಕಾಗಿದ್ದರೆ ಒಂದು ಬೆಟ್ಟವೇ ಹರಿದಾಡಿಕೊಂಡು ಹೋಗ್ತದೋ ಅಂತ ಕಾಣುತ್ತದೆ. ಅಂಥ ಋಷಿಗಳನ್ನು ನೋಡಿದಂತಹ ಆ ಭಾಮಿನಿ ತನ್ನ ಸಖಿಯರಲ್ಲಿ ಹೇಳ್ತಾರೆ, ನೋಡಿ ಅವರ ಜಟೆಯನ್ನು ನೋಡಿ, ಯಾವುದೋ ಕಾಡ ಮೃಗದ ಗೂಡಿನ ಹಾಗೆ ಕಾಣ್ತಾ ಉಂಟು. ಆ ಗಡ್ಡ ಉಂಟಲ್ಲ ಬಿಳಿ ಬಿಳಿದ್ದು, ಅದು ಆಲದ ಮರದ ಬಿಳಲುಗಳ ಹಾಗೆ ಕಾಣ್ತಾ ಉಂಟು. ಅವರ ಹೊಟ್ಟೆಯೋ ಒಂದು ದೊಡ್ಡ ಬೆಟ್ಟದ ಹಾಗೆ ಕಾಣ್ತಾ ಉಂಟು. ಭಾಳ ಸುಂದರ ಇವರು, ಆದರೆ ನೋಡುವುದಕ್ಕೆ ಕಷ್ಟ. ಅವರು ಊಟ ಮಾಡುವುದನ್ನು ನೋಡಿದರೆ ಅನ್ನದ ಮುಖವೇ ಅವರು ನೋಡಲಿಲ್ಲೋ ಅಂತ ಕಾಣ್ತಾ ಉಂಟು ಅಂತ ಹೇಳಿ ಗಹಗಹಿಸಿ ನಗುತ್ತಾರಂತೆ. ಈಗ ಒಬ್ಬಳು ನಗಾಡುವಾಗಲೇ ಕೀಟಲೆ ಆಗ್ತದೆ, ಎಲ್ಲ ಸಖಿಯರು ಕೇಳಿ ನಗಾಡುವಾಗ ಅದು ಕೇಳದೇ ಇರ್ತದೋ? ಋಷಿಗಳ ಇಂದ್ರಿಯಗಳೆಲ್ಲ ಬಹಳ ಸೂಕ್ಷ್ಮ ಇರ್ತದೆ. ಊಟವನ್ನು ಮಾಡ್ತಾ ಇದ್ದರೂ ಕೂಡ ಪರಿಸರದಲ್ಲಿ ಏನು ನಡೆಯುತ್ತದೆ ಎನ್ನುವುದು ಅವರಿಗೆ ಗೊತ್ತಾಗ್ತದೆ. ಹಾಗಾಗಿ ಈ ಬಾಲಿಕೆಯರು ತನ್ನನ್ನು ಕುಚೋದ್ಯ ಮಾಡ್ತಾ ಇದ್ದಾರೆ, ತನ್ನ ಕುರಿತಾಗಿಯೇ ಈ ಒಂದು ರೀತಿಯ ನಗೆಪಾಟಲನ್ನು ಅವರು ಮಾಡ್ತಾ ಇದ್ದಾರೆ ಅಂತ ತಿಳಿದಾಗ ಋಷಿಗಳಿಗೆ ಅದನ್ನು ನೋಡಿ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತೆ. ಊಟವನ್ನು ಅರ್ಧಕ್ಕೆ ನಿಲ್ಲಿಸಿ ಅವರ ಕಡೆಗೆ ನೋಡ್ತಾರೆ. ಹೋಗ
ಅಗಸ್ತ್ಯ ಮಹರ್ಷಿಗಳು ಅಂತ ಹೇಳಿದರೆ ಸಾಮಾನ್ಯರಲ್ಲ ಅವರು, ವಿಗಡರೌದ್ರದ ಮುನಿ ವಿಶೇಷ ಅಂತ ಹೇಳ್ತಾರೆ. ಇಡೀ ಸಮುದ್ರವನ್ನೇ ಕುಡಿದು ಅಪೋಷಣ ಮಾಡಿದವರು. ಅಂತಹ ಮಹನೀಯರಾದಂಥ ಅಗಸ್ತ್ಯ ಮಹಾಮುನಿಗಳು ಮನಸ್ಸು ಮಾಡಿದರೆ ಇಡೀ ಪ್ರಪಂಚವನ್ನೇ ನಾಶ ಮಾಡಿಯಾರು, ಸೃಷ್ಟಿ ಮಾಡಿಯಾರು. ನಹುಶನಂತಹ ಚಕ್ರವರ್ತಿಗೆ ನೀನು ಅಜಗರವಾಗಿ ಹೋಗು, ಹೆಬ್ಬಾವಾಗಿ ಹೋಗು ಅಂತ ಶಾಪ ಕೊಟ್ಟಂತಹ ಮಹನೀಯರಿದ್ದಾರೆ. ಈ ಮಕ್ಕಳಿಗೆ ಅದೇನು ಗೊತ್ತುಂಟು? ಏನೋ ಕಾಡಿನಿಂದ ಬಂದಂಥ ಒಬ್ಬ ಋಷಿ, ಬಡ ಋಷಿ ಅಂತ ತಿಳ್ಕೊಂಡು ತಮಾಷೆ ಮಾಡಿದರು. ಆದರೆ ಋಷಿಗಳಿಗೆ ಸಿಟ್ಟು ಬಂದ ಮೇಲೆ ಅದನ್ನು ತಡ್ಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಸಿವು ಎಷ್ಟು ಗಂಭೀರವಾಗಿತ್ತೋ ಈಗ ಸಿಟ್ಟು ಅದರ ಇಮ್ಮಡಿಯಾಗಿದೆ. ಅವರಿಗೆ ಅವರ ಮುಖವನ್ನೇ ನೋಡ್ತಾರಂತೆ, ಕೋಪ ಟೋಪದಿಂದ. ಏನು ಹುಡುಗಿಯರು, ನೀವು ಸೌಂದರ್ಯದ ಮದದಿಂದ ನನ್ನನ್ನು ಅಣಕಿಸ್ತಾ ಇದ್ದೀರಾ? ಸೌಂದರ್ಯ ಎನ್ನುವಂಥದ್ದು ವ್ಯಕ್ತಿಗೆ ಬಾಹ್ಯ ಸೌಂದರ್ಯ ಅಲ್ಲ, ಅಂತರಂಗದಲ್ಲಿ ಸುಂದರವಾದಂತಹ ಒಂದು ಹೃದಯವೋ ಮನಸ್ಸೋ ಇರಬೇಕು. ನಿಮ್ಮ ಚರ್ಮ ಬಿಳಿಯಾಗಿದೆ, ನೋಡಲಿಕ್ಕೆ ಸುಂದರ ಇದ್ದೀರಿ ಅಂತ ಎನ್ನುವುದರಿಂದ ಮಾನಸಿಕವಾಗಿ ನೀವು ಸಭ್ಯರು ಶುದ್ಧ ಇದ್ದೀರಿ ಎನ್ನುವುದು ಏನು ಹೇಳಲಿಕ್ಕೆ ಬರುವುದಿಲ್ಲ. ನನ್ನ ಬಾಹ್ಯ ಸ್ವರೂಪವನ್ನು ಕಂಡು ಅಣಕಿಸ್ತಾ ಇದ್ದೀರಂತಾದರೆ ಸೊಕ್ಕಿನಿಂದ ಅದನ್ನು ನೀವು ಮಾಡ್ತಾ ಇದ್ದೀರಿ. ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ನೀವು ಅನುಭವಿಸಬೇಕು. ಅವರನ್ನು ನಾನು ದೂರುವುದಿಲ್ಲ, ಅವರು ಸಖಿಯರು. ಆದರೆ ನೀನು ರಾಜಕುಮಾರಿಯಾಗಿದ್ದುಕೊಂಡು, ವಿದ್ಯಾವತಿಯಾಗಿದ್ದುಕೊಂಡು ನನ್ನಂಥ ಹಿರಿಯನನ್ನು ಅಣಕಿಸುವುದನ್ನು ನೋಡಿದರೆ ನಿನ್ನ ಸೊಕ್ಕನ್ನು ಇಳಿಸಬೇಕು ಅಂತ ಆಗಿದೆ. ಈ ಸೊಕ್ಕು ಸುರಲೋಕದಲ್ಲಿದ್ದವರಿಗೆ ಇರುವಂಥದ್ದಲ್ಲ, ಇದು ಮಾನವ ಪ್ರಪಂಚದಲ್ಲಿ ಕಾಣುವಂತಹ ಸೊಕ್ಕು. ಆದ್ದರಿಂದ ಸುರಲೋಕದ ಸುಂದರಿಯಾದಂತಹ ನೀನು ಮುಂದೆ ಭೂಲೋಕದಲ್ಲಿ ಮಾನವಿಯಾಗಿ ಹುಟ್ಟು ಅಂತ ಅಗಸ್ತ್ಯ ಋಷಿಗಳು ಶಾಪವನ್ನೇ ಕೊಟ್ಟು ಬಿಟ್ಟರಂತೆ. ತಾವು ಮಾಡಿದಂತಹ ವಿನೋದ ಈ ರೀತಿಯಾಗಿ ಗಂಭೀರ ತಿರುವನ್ನು ಪಡೆಯುತ್ತದೆ ಅಂತ ಭಾಮಿನಿಗೆ ಗೊತ್ತಿರಲಿಲ್ಲ. ಕೂಡಲೇ ಬಹಳಷ್ಟು ಚಿಂತೆಯಿಂದ ಋಷಿಗಳ ಪಾದವನ್ನು ಹಿಡ್ಕೊಳ್ತಾಳೆ. ಅದಕ್ಕಿಂತ ಮೊದಲು ಯಕ್ಷಸ್ಪಂದನಕ್ಕೆ ಒಂದು ಪುಟ್ಟ ವಿರಾಮ. ಮುಂದಿನ ಭಾಗದಲ್ಲಿ ಮತ್ತೆ ಪಟ್ಲ ಗಾನ ಯಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಭಾಮಿನಿ ಅಗಸ್ತ್ಯರ ಕಾಲನ್ನು ಹಿಡಿದು ಬೇಡಿಕೊಳ್ತಾ ಇದ್ದಾಳೆ. ನಿನ್ನ ಬಾಲಿಗಿರುಳು ಘನತರ ಬರಾದ ಕೈದೆ ಚಪಿಸಿ ಮಧ್ಯ ಜನ್ಮ ವಿದ್ಯ ಮುನಿಸಿನಿಂದ ಶಪಿಸಿ ಮಧ್ಯ ಜನ್ಮ ವಿದ್ಯ ದಯದಲ್ಲಿ ಹಿಂದೆ ಬರುವುದೆಂದು ಪೇಳು ತಂದೆ ದಯದಲ್ಲಿ ಮುನಿಪ ಘನತರ ಪರಾದ ಗೈದೆ ಚಮಿಸು ಏನೋ ನ ಚಮಿಸು ಏನೋ ನ ಚಮಿಸು ಮುನಿಪ ಮುನಿಪಯೇ
ಭಾಮಿನಿಗೆ ವಾಸ್ತವದ ಅರಿವಾಗಿದೆ. ಈ ಋಷಿಗಳು ಸಾಮಾನ್ಯರಾದವರಲ್ಲ, ಋಷಿವಾಕ್ಯ ಯಾವತ್ತೂ ಪುಸಿಯಾಗುವುದಿಲ್ಲ ಎನ್ನುವುದು ಅವಳಿಗೆ ಗೊತ್ತಿದೆ. ಹಾಗಾಗಿ ಬುಡ ಕಡಿದ ಬಾಳೆಯ ಗಿಡದ ಹಾಗೆ ದೀರ್ಘದಂಡ ಪ್ರಣಾಮವನ್ನು ಮಾಡ್ತಾಳಂತೆ ಅಗಸ್ತ್ಯ ಋಷಿಗಳ ಪಾದ ಮೂಲಕ್ಕೆ. ಸ್ವಾಮಿ, ತಿಳಿಯದೇ ಈ ಪ್ರಮಾದ ಆಗಿ ಹೋಯಿತು. ಏನೋ ಮಕ್ಕಳಾಟಿಕೆಯಿಂದ ಈ ಪ್ರಾಯದ ಒಂದು ಬಿರುಸಿನಲ್ಲಿ ಮಾಡಬಾರದನ್ನು ಮಾಡಿದ್ದೇವೆ, ಹೇಳಬಾರದನ್ನು ಹೇಳಿದ್ದೇವೆ. ಆದರೆ ತಾವು ದೊಡ್ಡವರು, ಚಿಕ್ಕವರಾದಂತಹ ನಾವು ಮಾಡಿದಂಥ ಅಪರಾಧವನ್ನು ಕ್ಷಮಿಸಬೇಕಾದದ್ದು ತಮಗೆ ಧರ್ಮ. ಹಾಗಾಗಿ ತಿಳಿಯದೇ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿ ನಿಮ್ಮ ಶಾಪ ಫಲಿಸದ ಹಾಗೆ ನನಗೊಂದು ಅನುಗ್ರಹವನ್ನು ಮಾಡಬೇಕು ಸ್ವಾಮಿ. ಕಷ್ಟ ಏನು ಅಂತ ಅರಿಯದೇ ಬೆಳೆದವಳು ನಾನು, ಭೂಲೋಕದಲ್ಲಿ ಹೋಗಿ ಹುಟ್ಟು ಕಷ್ಟಪಡು ಎನ್ನುವ ಹಾಗೆ ನೀವು ಶಾಪವನ್ನು ಕೊಟ್ಟರೆ ಎಷ್ಟು ಸಮಯ ನಾನು ಅಲ್ಲಿರಬೇಕಾದೀತು? ನನಗೆ ಇದರಿಂದ ಪ್ರಾಯಶ್ಚಿತ್ತ ಇಲ್ಲವೇ? ಏನಾದರೂ ಮಾಡಿ ಆ ಶಾಪಕ್ಕೆ ಉಶಾಪವನ್ನು ಕೊಟ್ಟು ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಕ್ಷಮಾಯಾಚನೆ ಮಾಡ್ತಾ ಇದ್ದಾಳಂತೆ ಅಗಸ್ತ್ಯ ಋಷಿಗಳಲ್ಲಿ. ಆಗ ಋಷಿಗಳು ಸ್ವಲ್ಪ ಶಾಂತರಾಗಿ ಮಾತಾಡ್ತಾರೆ. ಮಗಳ ಜಡದು ದ್ವೇಗ ನಿರ್ಣಯ ನಗಿಯ ಅಳಿಸುವಡಾಯ್ತು ಕಾರಣ, ಮಗಳೇ ಚಿಂತಿಸದಿರು ಕಾರಣ. ಜಗದ ಕಾರಣ ಕರ್ತ ನಾಟವಿ ಮಿಗಿಲು ತಿಳಿಯೇ, ಜಗದ ಕಾರಣ ಕರ್ತ ನಾಟವಿ ಮಿಗಿಲು ತಿಳಿಯೇ. ಕುಲ ಲರಿಯದನು ರಾಗ ಬದರಿಯುದಿಳಿಯೋಳ್ ಅಲ್ಲಿ, ಗೆಲಲರಿಯದನು ರಾಗ ಬದರಿಯು ಇಳೆಯೋಳಲ್ಲಿ, ಮಗಳೇ ಚಿಂತಿಸದಿರು ತನ್ನ ತಪ್ಪಿನ ಅರಿವಾಗಿ ಕ್ಷಮಾಯಾಚನೆ ಮಾಡ್ತಾ ಇರುವಂತಹ ಎಳೆಯ ಕುಮಾರಿಯನ್ನು ಕಂಡಾಗ ಸಹಜವಾಗಿ ತಪಸ್ವಿಗಳಾದಂತಹ ಅಗಸ್ತ್ಯರಿಗೆ ಕಾರುಣ್ಯ ಭಾವ ಉದಯಿಸಿದಂತೆ. ಋಷಿಗಳು ಯಾವಾಗಲೂ ದೀರ್ಘದ್ವೇಷಿಗಳಲ್ಲ, ಶೀಘ್ರ ಕೋಪಿಗಳಷ್ಟೇ. ಕೂಡಲೇ ಶಮನ ಕೂಡ ಆಗುತ್ತದೆ. ಅವರಿಗೆ ಪರಿಸ್ಥಿತಿ ಅರ್ಥ ಆಯಿತು. ಮಗಳೇ, ಶಾಪವಾಕ್ಯವನ್ನು ಆಡಿ ಆಯಿತು, ನೀನು ಅದನ್ನು ಏನು ಮಾಡುವುದಕ್ಕೂ ಬರುವುದಿಲ್ಲ. ನಾನು ನೀನು ಆಲೋಚಿಸಬೇಕಾಗಿತ್ತು, ನಿನಗದು ಸಹಜವೇ. ಯಾಕಂದರೆ ಒಂದು ತಾನು ಹುಟ್ಟಿದಂತಹ ಒಂದು ಕುಲ, ಇನ್ನೊಂದು ತನ್ನದಾದಂತಹ ಸಂಪತ್ತು, ಅದರ ಜೊತೆಯಲ್ಲಿ ಸೌಂದರ್ಯ ಪ್ರಜ್ಞೆ, ಇದು ಒಂದೊಂದಿದ್ದರೂ ಅಹಂಕಾರ ಬರುತ್ತದೆ. ಇದೆಲ್ಲವೂ ಇದ್ದಂತಹ ನಿನ್ನಲ್ಲಿ ಅಹಂಕಾರ ಭಾವ ಬಂದದ್ದು ಅಪರಾಧ ಅಂತ ಅಲ್ಲ, ಆದರೆ ತಕ್ಷಣಕ್ಕೆ ಕೋಪ ಬಂದು ಹೋಯಿತು, ನಾನು ಶಾಪವನ್ನು ಕೊಟ್ಟೆ. ಇನ್ನು ಆ ಶಾಪವನ್ನು ಹಿಂತೆಗೆದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ ಇಲ್ಲ. ತಪಸ್ವಿಗಳಾದಂತಹ ನಾವು ಶಾಪವನ್ನಾಡಬಹುದು, ಆ ಶಾಪ ಸ್ವಲ್ಪ ಕಡಿಮೆ ಆಗುವ ಹಾಗೆ ಮಾಡಬಹುದು, ಹೊರತು ಪೂರ್ತಿಯಾಗಿ ಅದನ್ನು ಹಿಂದೆ ಪಡೆದುಕೊಳ್ಳುವುದಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲ. ನಾನು ಹೇಳಿದ ಹಾಗೆಯೇ ಭೂಲೋಕದಲ್ಲಿ ಮನುಷ್ಯ ಸ್ತ್ರೀಯಾಗಿ ನೀನು ಹುಟ್ಟಲೇಬೇಕಾಗುತ್ತದೆ. ಆದರೆ ಹುಟ್ಟುವಾಗ ಒಂದು ಒಳ್ಳೆಯ ರಾಜನ ಮನೆಯಲ್ಲಿ ಹುಟ್ಟುವ ಹಾಗೆ ನಿನಗೆ ಅನುಗ್ರಹ ಕೊಡ್ತೇನೆ. ರಾಜಕುಮಾರಿಯಾಗಿ ನೀನು ಹುಟ್ಟುತ್ತಿ, ಹುಟ್ಟಿದ ಮೇಲೆ ಏನೇನೋ
ಘಟನೆಗಳು ನಿನ್ನ ಜೀವನದಲ್ಲಿ ನಡೆಯಬಹುದು. ಯೌವನವತಿಯಾದಂತಹ ನೀನು ಮದುವೆಯಾಗುವಂತಹ ಸಂದರ್ಭದಲ್ಲಿ ಏನಾದರೂ ಕೆಲವು ವಿಪರೀತ ಸಂಗತಿಗಳು ಸಂಭವಿಸಿ ಆಗುವ ಮದುವೆ ನಿಂತು ಹೋಗಿ ತನ್ನ ಗಂಡನ ಎದುರಿನಲ್ಲೇ ವಿರಹದುರಿಯಲ್ಲಿ ಚಿತೆಯನ್ನು ಹಾರಿ ನೀನು ಪ್ರಾಣತ್ಯಾಗ ಮಾಡಿದಲ್ಲಿಗೆ ನಿನಗೆ ಮರಳಿ ಹಿಂದಿನ ಜನ್ಮ ಪ್ರಾಪ್ತ ಆಗ್ತದೆ. ಶಾಪದ ಪರಿಹಾರ ಉಪಹತಿ ಇರುವಂಥದ್ದು ಅಲ್ಲಿ. ಹುಟ್ಟುವುದು ಹುಟ್ಟಲೇಬೇಕು. ಹುಟ್ಟಿದಂತಹ ನೀನು ಯೌವನ ಪ್ರಾಯದಲ್ಲಿಯೇ ಮತ್ತೆ ಚಿತೆ ಏರಿ ಮೊದಲ ಭಾಮಿನಿ ಆಗುತ್ತಿ. ಇಷ್ಟು ಮಾತ್ರ ನಾನು ಹೇಳಿಯೇನು ಅಂತ ಹೇಳಿ ಆ ಋಷಿಗಳು ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ನಡೆದು ಬಿಡ್ತಾರಂತೆ. ಈ ಕಥೆಯನ್ನು ನಾರದ ಮಹಾಮುನಿಗಳು ವೈಶಾಲಿನಿಗೆ ಹೇಳ್ತಾರೆ, ಮಗಳೇ ಹಾಗಾಗಿ ಈ ಜನ್ಮದಲ್ಲಿ ನೀನು ಏನು ಪಾಪ ಮಾಡದಿದ್ದರೂ ಕೂಡ ಹಿಂದಿನ ಜನ್ಮದಲ್ಲಿ ಋಷಿಗಳಿಗೆ ಮಾಡಿದಂತಹ ಅಪರಾಧದ ಪರಿಣಾಮವಾಗಿ ಈ ಒಂದು ಸ್ಥಿತಿ ನಿನಗೆ ಬಂದಿದೆ. ಇದು ಪರಿಹಾರ ಆಗಬೇಕು ಅಂತ ಇದ್ದರೆ ನೋಡು, ಈ ಘಟನೆಗಳೆಲ್ಲ ಅದಕ್ಕೆ ಸಾಕ್ಷಿಯಾಗಿ ನಡೆಯುತ್ತದೆ, ಮುಂದೆ ಆಗುವಂಥದ್ದು ಆಗಿಯೇ ಆಗುತ್ತದೆ ಅಂತ ಹೇಳಿ ಋಷಿಗಳು ಮಹತಿ ವೀರೆಯನ್ನು ಜಡಿಯುತ್ತಾ ನಾರಾಯಣ ನಾರಾಯಣ ಅಂತ ಹೇಳಿ ಬಾನಂಗಳಕ್ಕೆ ಅಡರಿ ಹೋಗುತ್ತಾರೆ. ವೈಶಾಲಿನಿಗೆ ಅವರು ಹೇಳಿದಾಗ ಇದೆಲ್ಲವೂ ಜ್ಞಾಪಕ ಆಗುತ್ತದೆ. ಯಾವಾಗ ನಾರದರು ಬೆನ್ನು ಹಾಕಿ ಹೋದರೋ ಅವರು ಏನು ಹೇಳಿದ್ದಾರೆ ಎನ್ನುವುದು ಇವಳಿಗೆ ಮರೆತು ಹೋಗ್ತದೆ. ಅದು ಕೂಡ ಋಷಿಗಳ ಸಂಕಲ್ಪವೇ, ಇಲ್ಲದ್ರೆ ಆ ಕ್ಷಣದಲ್ಲಿ ಅವಳು ಚಿತೆಯನ್ನು ಹಾರುವಂಥ ಸ್ಥಿತಿ ಬರುವುದಿಲ್ವಲ್ಲ. ಚಿತೆಯನ್ನು ಹಾರುವಂಥ ಸ್ಥಿತಿ ಬರಬೇಕು ಅಂತ ಇದ್ದರೆ ನಾರದರು ಹೇಳಿದಂಥ ಮಾತು ಅವಳಿಗೆ ಮರೆತು ಹೋಗಬೇಕು. ಹಾಗೆ ಅದು ಮರೆತು ಹೋಯಿತು. ಅವಳು ಪುನಃ ತಪಸ್ಸಿನಲ್ಲಿ ಆ ಕಾಡಿನಲ್ಲಿ ಇದ್ದು ಬಿಡ್ತಾಳಂತೆ. ಹಾಗಿರುವಾಗ ಈ ಕಡೆ ಅಯೋಧ್ಯೆಯಲ್ಲಿ ಏನಾಯಿತು? ಕೋಸಲಾದಿಪನರಸಿ ವೀರಯಿಲ್ಬವಳು ಕ್ಲೇಶವನು ತಾಳಿ ತನ್ನಯ ಮನದುಳವಳು ಕುವರನಾಗಿ ಅವೀಕ್ತನ ಬಳಿಬೋದು ತವ ಕದಲಿ ಪೇಳ್ದಳಿ ತವಗಿ ತಾನೊಲಿದು ಚಿನ್ನ ಸದ್ಗುಣರನ್ನ ಬಾಲ ಪೇಳ್ವೆ ಚಿನ್ನ ಸದ್ಗುಣರನ್ನ ಬಾಲ ಪೇಳ್ವೆ ನಿನ್ನೋ ಸಂತತದಿ ಕೇಳುವುದು ಗುಣಶೀಲ ಬಾಲ ಗುಣಶೀಲ ಚಿನ್ನ ಸದ್ಗುಣರನ್ನ ಬಾಲ ಹೇ ಬಾಲ
ವಧು ವೈಶಾಲಿನಿ ಕಾಡಿನಲ್ಲಿ ತಪಸ್ಸನ್ನಾಚರಿಸಬೇಕಾಗಿದ್ದರೆ ಈ ಭಾಗದಲ್ಲಿ ಕೋಸಲೇಂದ್ರನಾದಂಥ ಚಕ್ರವರ್ತಿ ಕರಂದಮನ ಮಡದಿ ವೀರೆ ಮಹಾರಾಣಿ ಬಹಳ ದುಃಖತಪ್ತಳಾಗಿದ್ದಾಳೆ. ಯಾಕಂದರೆ ಮಗನ ಮದುವೆ ಮುರಿದು ಬಿದ್ದಿದೆ. ಮದುವೆ ಮುರಿದು ಬಿದ್ದದ್ದು ಮಾತ್ರ ಅಲ್ಲ, ಅವೀಕ್ಷಿತ ಎಂದಿನ ಹಾಗಿಲ್ಲ. ಕೂತ್ರೆ ಕೂತಲ್ಲೇ ಕೂತು ಬಿಡ್ತಾನೆ, ನಡೆದ್ರೆ ನಡೆದು ಹೋಗ್ತಾನೆ, ಮತ್ತು ಮರಳಿ ಯಾವಾಗಲೂ ಬರ್ತಾನೆ. ಯಾರಲ್ಲಿ ಮಾತುಕತೆ ಇಲ್ಲ. ಮುಂದೆ ರಾಜನಾಗಿರಬೇಕಾಗಿರ್ತಹ ಒಬ್ಬ ಈ ಒಂದು ಚಕ್ರವರ್ತಿಯ ಉತ್ತರಾಧಿಕಾರಿ ಈ ಸ್ಥಿತಿಯಲ್ಲಿ ಇರಬೇಕಾಗಿದ್ದರೆ ಯಾವ ತಾಯಿಗೆ ತಾನೇ ಸಮಾಧಾನ ಆಗಲಿಕ್ಕೆ ಸಾಧ್ಯ? ಹಾಗಂತ ಮದುವೆ ಆಗು ಮಗನೇ ಅಂತ ಹೇಳಿದರೆ ಅವ ಕೇಳುವವನಲ್ಲ. ಏನಾದರೂ ಇದಕ್ಕೆ ಉಪಾಯವನ್ನು ಮಾಡಬೇಕು. ಈ ಚಿಂತೆಯಿಂದ ನಾವು ಕಳೆದುಕೊಳ್ಳಬೇಕು ಅಂತ ಇದ್ದರೆ ಮಗನನ್ನು ಒಡಂಬಡಿಸುವುದು ಹೇಗೆ ಅಂತ ಆಲೋಚನೆ ಮಾಡಿ ಅವಳನ್ನು ತೀರ್ಮಾನಕ್ಕೆ ಬರ್ತಾಳೆ. ಏನಾದರೂ ಮಾಡಿ ಮಗ ಒಪ್ಪು ಹಾಗಾಗಬೇಕು. ಅದಕ್ಕೆ ಒಂದು ದಿವಸ ತನ್ನ ಮಗನನ್ನು ಕರೆದು ಹೇಳ್ತಾಳಂತೆ, ಮಗನೇ, ನನಗೇನೋ ನಮ್ಮ ಭವಿತವ್ಯದ ಒಳಿತಿನ ದೃಷ್ಟಿಯಿಂದ ಒಂದು ವ್ರತವನ್ನು ಮಾಡಬೇಕು ಅಂತ ಆಗಿದೆ. ಒಬ್ಬರು ಒಳ್ಳೆಯ ಬ್ರಾಹ್ಮಣರನ್ನು ನಾನು ಕರೆಸಿದ್ದೇನೆ. ಅವರು ನನಗೆ ಹೇಳಿದ್ದಾರೆ, ನಿಮ್ಮ ಮನಸ್ಸಿನ ವ್ಯಥೆಯೆಲ್ಲ ಹೋಗಿ ನಿಮಗೆ ಸಂತೃಪ್ತಿ ಬರಬೇಕು ಅಂತ ಇದ್ದರೆ ಒಂದು ವ್ರತ ಇದೆ, ಅದಕ್ಕೆ ಕಿಮಿಚ್ಛಕ ಕಿಂ ಇಚ್ಛಕ ಅಂತ ಹೆಸರು. ಕೇಳಿದ್ದನ್ನು ಕೊಡಬೇಕು. ಇಚ್ಛಿಸಿದವನಿಗೆ ಏನು ಬೇಕೋ ಅದನ್ನು ಕೊಡುವಂಥ ಒಂದು ವ್ರತ, ಅದನ್ನು ಮಾಡಿದರೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳಿದ್ದಾರೆ. ಆದರೆ ನಾವು ವ್ರತವನ್ನು ಮಾಡಬೇಕು ಅಂತ ಇದ್ದರೆ ಈಗ ಅಧಿಕಾರದಲ್ಲಿರುವವರು ಅರಸರಾಗಿದ್ದರೂ ಕೂಡ ಎಲ್ಲವನ್ನು ನೋಡಿಕೊಳ್ಳುವವ ನೀನಲ್ವಾ. ಆದ್ದರಿಂದ ನಾನು ಯಾಗವನ್ನೋ ವ್ರತವನ್ನೋ ಮಾಡಿದರೆ ಬಂದವರಿಗೆ ಕೇಳಿದ್ದನ್ನು ಕೊಡಬೇಕಾದಂಥ ಸಂದರ್ಭ ಬಂದಾಗ ನೀನು ಧಾರಾಳಿಯಾಗಿ ಅದನ್ನು ಕೊಡಬಹುದಲ್ಲ ಮಗನೇ, ನೀನು ಒಪ್ಪಿದರೆ ಮಾತ್ರ ಈ ವ್ರತವನ್ನು ಮಾಡುತ್ತೇನೆ ಅಂತ ವೀರೆ ತನ್ನ ಮಗನಿಗೆ ಹೇಳ್ತಾಳಂತೆ. ಅದಕ್ಕೆ ಅವೀಕ್ಷಿತ ಒಪ್ಪುತ್ತಾನೋ ಮುಂದಿನ ಭಾಗದಲ್ಲಿ ನೋಡೋಣ ವೀಕ್ಷಕರೇ. ಈಗ ಯಕ್ಷ ಸ್ಪಂದನಕ್ಕೆ ಒಂದು ಪುಟ್ಟ ವಿರಾಮ. ಮುಂದಿನ ಭಾಗದಲ್ಲಿ ಮತ್ತೆ ಪಟ್ಲ ಗಾನಯಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು. ವಿರಾಮದ ಬಳಿಕ ಪಟ್ಲ ಗಾನಯಾನಕ್ಕೆ ಸ್ವಾಗತ. ಈಗಾಗಲೇ ವೀರೆ ಅಯೋಧ್ಯೆಯ ಮಹಾರಾಣಿ ತನ್ನ ಮನಸ್ಸಿನ ಒಂದು ಉದ್ದೇಶ ಆಶೆಯನ್ನು ಮಗರ ಎದುರಲ್ಲಿ ಹೇಳ್ತಾರೆ. ಕಿಮಿಚ್ಛಕ ವ್ರತವನ್ನು ನಾನು ಮಾಡುತ್ತೇನೆ, ಅದಕ್ಕೆ ಅನುಕೂಲವಾಗಿ ನೀನು ಸಹಾಯವನ್ನು ಕೊಡಬೇಕು ಅಂತ ಹೇಳಿದಾಗ ತಾಯಿಗೆ ಅವೀಕ್ಷಿತ ಸಮಾಧಾನ ಹೇಳ್ತಾನೆ. ತಾಯೇ ಮುದದಿ ವ್ರತಧಾರಣೆಯಾಳ್ ಕೊಡಿಸುವೆನು ಬೇಡುವ ವರಿಷ್ಠ ತವೆಲ್ಲ ಮನೋ
ಮೋ ಇದಕ್ಕೆ ಚಿಂತೆಗಳಿಕೆ ನೀನಾಗಿ ತಾಯಿ ಮುದದಿ ವೃತ ಧಾರಣೆಯ ಮಾಡುತ್ತೆ ಗಳಿಗೆ ನಿನಗೆ ಈ ಗಳಿಗೆ ಅಮ್ಮ ತಾಯಿ ತಂದೆಯರಲ್ಲಿ ಅವಿಚ್ಛಿನ್ನವಾದಂಥ ಗೌರವವನ್ನು ಪ್ರೀತಿಯನ್ನು ಇಟ್ಟುಕೊಂಡವ ಅವೀಕ್ಷಿತ. ತಾಯಿ ಈ ಒಂದು ಸಣ್ಣ ಕೋರಿಕೆಯನ್ನು ಅವನ ಮುಂದೆ ಇಟ್ಟಾಗ ಭಾಳ ಸಂತೋಷ ಆಯಿತು ಅವನಿಗೆ. ಅಮ್ಮ, ಇಷ್ಟು ಸಣ್ಣ ವಿಷಯಕ್ಕೆ ನೀನು ಅಷ್ಟೊಂದು ಕೇಳಿಕೊಳ್ಳುವುದೇ ನನ್ನನ್ನು? ಯಾವ ಚಿಂತೆಯೂ ಬೇಡ, ಯಾವ ವೃತವನ್ನು ಬೇಕಾದರೂ ನೀನು ಮಾಡು, ಆ ವೃತಕ್ಕೆ ಬೇಕಾದಂಥ ಸಕಲ ಸಾಹಿತ್ಯಗಳನ್ನು ಒದಗಿಸುವಂಥ ಹೊಣೆಗಾರಿಕೆ ನನಗೆ ಮಾತ್ರ ಅಲ್ಲ, ಕೇಳಿದವರಿಗೆ ಕೇಳಿದನ್ನು ಕೊಡಬೇಕು ಅಂತಲ್ವ ನೀನು ಹೇಳೋದು. ಕೋಸಲೇಂದ್ರರಾದಂತಹ ನಮ್ಮ ಸ್ವಭಾವವೇ ಅದು. ಇಲ್ಲಿಗೆ ದೇಹಿ ಅಂತ ಯಾರು ಬಂದರೂ ಕೂಡ ಅವರಿಗೆ ಇಲ್ಲ ಅಂತ ನಾವು ಹೇಳಿದವರಲ್ಲ. ಸೂರ್ಯವಂಶದ ಪರಂಪರೆಯೇ ಹಾಗೆ. ಆ ಪರಂಪರೆಯ ಸಂಪ್ರದಾಯ ಏನುಂಟೋ ಅದನ್ನು ಬಿಟ್ಟು ಕೊಡುವವ ನಾನಲ್ಲ. ಅದರಲ್ಲೂ ನನ್ನ ಹೆತ್ತ ತಾಯಿಯಾದಂತಹ ನೀನು ಇಂತಹ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಇಲ್ಲ ಅಂತ ನಾನು ಹೇಳಿಕೊಂಡೆ. ಆಗಲಮ್ಮ, ನೀನು ವೃತ ದೀಕ್ಷಿತಳಾಗು, ಯಾರು ಏನು ಬಂದು ಕೇಳಿದರೂ ನಾನು ಕೊಡ್ತೇನೆ, ನೀನು ನಿಶ್ಚಿಂತೆಯಿಂದ ನಿನ್ನ ಕೆಲಸವನ್ನು ಮುಂದುವರಿಸು ಅಂತ ಹೇಳ್ತಾಳೆ. ತನಯ ಜಲದಲ್ಲಿ ಮದುವೆ ಬೀಡಿನ ದೃಢವನ ಲೋಗಿಸಿಯೇ ಮದುವೆ ಬೀಡಿನ ದೃಢವನ ಲೋಗಿಸೇ ಸುಶೀಲೆ ಸತಿದು ತರಡಿಗೆ ನಡೆದರು ಲೀಲೆಯಿಂದ ಧನವ ಬೇಡುವನೋರ್ವ ಗಬ್ಬದ ಧನವ ಬೇಡುವನೋರ್ವ ಚಿನ್ನವ ಧನವ ಬೇಡುವನೋರ್ವ ಗಬ್ಬದ ಧನವ ಬೇಡುವನೋರ್ವ ಚಿನ್ನದ ಮಾತಾಡುವುದನ್ನು ದೊರೆ ಕರಂದಮ ಮರೆಯಲ್ಲಿ ಕೇಳ್ತಾನೆ. ತಾಯಿ ಮಗನ ಅಭ್ಯುದಯಕ್ಕಾಗಿ ಈ ವೃತವನ್ನು ಕೈಗೊಂಡಿದ್ದಾಳೆ ಅಂತ ಅವಳಿಗೆ ಗೊತ್ತುಂಟು. ಆದರೆ ಪರಿಣಾಮ ಏನಾಗ್ತದೆ ಅವಳಿಗೂ ಗೊತ್ತಿಲ್ಲ. ಆದರೆ ಕರಂದಮ ಆಲೋಚನೆ ಮಾಡ್ತಾನೆ, ಮದುವೆಯೇ ಬೇಡ ಅಂತ ಕೂತಂತಹ ಮಗನಿಗೆ ಮದುವೆ ಆಗುವಂಥ ಒಂದು ಸಂದರ್ಭ ಒದಗಿ ಬರುವಾಗಿ ಈ ಸನ್ನಿವೇಶವನ್ನು ತಾನು ಉಪಾಯದಿಂದ ಉಪಯೋಗಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಅವನೊಂದು ನಿರ್ಧಾರವನ್ನು ಮಾಡ್ತಾನಂತೆ. ಈ ಭಾಗದಲ್ಲಿ ವೃತಶಾಲೆಯನ್ನು ಕಟ್ಟಿಸ್ತಾರೆ,
ಕಿಮಿಚ್ಛಕ ವ್ರತಕ್ಕೆ ದೀಕ್ಷಾಬದ್ಧಳಾಗಿ ಕೂತಿದ್ದಾಳೆ ಮಹಾರಾಣಿ ವೀರೆ. ಅವಳ ಹತ್ತಿರದಲ್ಲೇ ಕೂತಿದ್ದಾನೆ ಅವೀಕ್ಷಿತ. ಬಂದವರಿಗೆ ಬೇಕು ಬೇಕಾದ್ದನ್ನೆಲ್ಲ ಕೊಡುಗೈಯಿಂದ ಕೊಡ್ತಾ ಇದ್ದಾನೆ, ಬಾಚಿ ಬಾಚಿ ಕೊಡ್ತಾ ಇದ್ದಾನೆ. ಬೇರೆ ಬೇರೆ ಆಶೆಯನ್ನಿಟ್ಟುಕೊಂಡು ಅಲ್ಲಿಗೆ ಬರ್ತಾರೆ. ರಾಜ್ಯದೆಲ್ಲ ಡಂಗುರ ಸಾರಿಸಿದರೆ ಬೇಕಾದರೂ ಬೇಕಾದನ್ನು ಕೇಳಬಹುದು ಅಂಥೇಳಿ. ಅಷ್ಟು ಕೇಳಿದರೆ ಸಾಲದ, ಕೇಳುವವರಿಗೇನು ಬರ ಉಂಟ? ತಂಡೋಪತಂಡವಾಗಿ ಬರ್ತಾರೆ. ಕೆಲವರು ಗಬ್ಬದ ದನವನ್ನು ಕೇಳ್ತಾರೆ, ಕೆಲವರು ಕರು ಇರುವಂತಹ ದನವನ್ನು ಕೇಳ್ತಾರೆ, ಕೆಲವರು ಹಣ ಕೇಳ್ತಾರೆ, ಕೆಲವರು ಬಂಗಾರ ಕೇಳ್ತಾರೆ, ಕೆಲವರು ನಮಗೆ ಮನೆ ಕಟ್ಟೋದಕ್ಕೆ ಒಂದು ಜಾಗ ಕೊಡಬೇಕು ಅಂತ ಕೇಳ್ತಾರೆ. ಹೀಗೆ ಯಾರ್ಯಾರು ಏನನ್ನೆಲ್ಲ ಕೇಳ್ತಾರೋ ಅದೆಲ್ಲವನ್ನೂ ಕೂಡ ನಿರ್ವಂಚನೆಯಿಂದ ಅವೀಕ್ಷಿತ ಕೊಡ್ತಾ ಬರ್ತಾನೆ. ಈ ಸಂದರ್ಭದಲ್ಲಿ ಬೇಡುವುದಕ್ಕಾಗಿ ಬಂದವರ ಸಾಲಿನಲ್ಲಿ ದೊರೆ ಕರಂದಮ ಯಾರಿಗೂ ಕಾಣದ ಹಾಗೆ ಅವನೂ ನಿಂತಿಕೊಳ್ತಾನಂತೆ. ತಾನು ಕೂಡ ಯಾಚಕನಾಗಿ ಬಂದು ನಿಂತು ಎಲ್ಲರ ಸರದಿ ಮುಗಿದು ಅವನ ಸರದಿ ಬಂದಾಗ ಅವೀಕ್ಷಿತ ಅವನ ಮುಖ ನೋಡ್ತಾನೆ. ನೋಡಿದರೆ ಚಕ್ರವರ್ತಿ ಕೈ ಚಾಚಿ ನಿಂತಿದ್ದಾನೆ. ಸಾರ್ಥಕವಾಯಿತು ಅಂತ ಅನ್ನಿಸ್ತದೆ ಅವನಿಗೆ. ಈಗ ಸಾರ್ಥಕವಾಯಿತು ತಾಯಿ, ಈಗ ಸಾರ್ಥಕವಾಯಿತು ತಾಯಿ, ಸುಯೋಗದಲ್ಲಿ ಪಿತ ದೇಹಿಯನು ತಿಹ ಈಗಲೀದನು ಬೇಡಿ ಪಡೆಯುವ ಬಡವನಾಗಿ ಹೇನು ಬೇಗ ನೀಡುವ ನಿಮನು ಬೇಡಿದುದಾಗದಿರ್ತೊಡೆ ನಿಮ್ಮ ಉದರದೋಳ್ ಆಗಮಿಸಿ ಫಲವೇನು ಧನ್ಯರು ಜಗದೀನ ವಿನೋದು ಉದರದುಳಾಗಮಿಸಿ ಫಲವೇನು ಧನೋನ್ಯರು ಜಗದಿನಾವಿಂದು ಈಗ ಸಾರ್ಥಕವಾಯಿತು ತಾಯೇ ಸುಯೋಗದಲ್ಲಿ ಪಿತ ದೇಹಿ 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 ಏನು ತಿಹ ಅಯೋಧ್ಯೆಯ ಚಕ್ರವರ್ತಿಯಾದವ ಕರಂದಮ ಮಹಾರಾಜ. ಅವನಲ್ಲಿ ಕೇಳಿಕೊಂಡು ಬರುವವರು ಲಕ್ಷಾಂತರ ಜನ. ಬೇಡಿದವರಿಗೆ ಇಲ್ಲ ಎನ್ನದೇ ಕೊಡುಗೈ ದೊರೆ ಅವ. ಅಂಥವರು ಬಂದು ಮಗನ ಮುಂದೆ ದೇಹಿ ಅಂತ ಕೈ ಚಾಚಿ ನಿಂತಿದ್ದಾನೆ ಸರತಿಯ ಸಾಲಿನಲ್ಲಿ. ತಕ್ಷಣ ತಂದೆಯನ್ನು ಗುರುತು ಹಿಡಿದಂತಹ ಅವೀಕ್ಷಿತ ಅವನಿಗೆ ನಗು ಬರ್ತದಂತೆ. ಅಮ್ಮನ ಕಡೆಗೆ ತಿರುಗಿ ಹೇಳ್ತಾನೆ, ಅಮ್ಮ ನನ್ನ ಜನ್ಮ ಸಾರ್ಥಕ ಆಯಿತು. ಹೆತ್ತ ತಂದೆಗೆ ದಾನ ಕೊಡುವಂಥ ಒಂದು ಸಂದರ್ಭ ಬಂತಲ್ಲ, ಅವರೇ ನೋಡು ನನ್ನಲ್ಲಿ ದೇಹಿ ಅಂತ ಒಂದು ಕೇಳ್ತಾ ಇದ್ದಾರೆ. ಅವರಿಗೇನನ್ನು ಕೊಡಲಿ, ನಾನು ಈ ಸಲ ಇನ್ನು ಬಂದಿರುವಂಥ ಅವಕಾಶವನ್ನು ನಾನು ಬಿಟ್ಟು ಕೊಡುವುದಿಲ್ಲ. ನನ್ನ ತಂದೆ ಏನನ್ನೇ ಕೇಳಲಿ ಅದನ್ನು ಕೊಡದೇ ಇದ್ದರೆ ನಿನ್ನ ಗರ್ಭದಲ್ಲಿ ಬಂದಂಥ ಮಗ ನಾನು ಅಲ್ಲ ಅಂತ ತಿಳಿ ಅಂತ ಒಂದು ರೀತಿಯ ಗರ್ವದಿಂದ ಮಾತಾಡ್ತಾನಂತೆ. ಆಗ ವೀರ ಹೇಳ್ತಾಳೆ, ಮಗನೇ ನಾವು ವೃತಸ್ಥರಾದವರು, ದೇವರ ಸೇವೆಯನ್ನು ಮಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಎಷ್ಟು ವಿನೀತ ಭಾವದಿಂದ ನಾವಿದ್ದೇವೆ ಅಷ್ಟು ನಮಗೆ ಫಲ ಹೆಚ್ಚು. ನಾನು ಕೊಡುವವ ಎನ್ನುವಂಥ ಹಾಂಭಾವ ನಿನ್ನಲ್ಲಿ ಬೇಡ. ಆ ಗರ್ವ ಸರ್ವಥಾ ಸಾಧುವಲ್ಲ. ತಂದೆಯಾಗಲಿ ಮತ್ತೊಬ್ಬರಾಗಲಿ ಅವರು ಕೇಳಿದ್ದನ್ನು ನಿರ್ವಂಚನೆಯಿಂದ ಇದನ್ನಮಮ ಇದು ನನ್ನದಲ್ಲ ಅಂತ ಕೊಡಬೇಕು. ಹಾಗೆ ಕೊಡುವಂಥ ಭಾವ ಇದ್ದಾಗ ನೀನು ದೊಡ್ಡವನಾಗುತ್ತೀ, ತಂದೆ ಏನು ಕೇಳಿದರೂ ಕೊಡ್ತೀಯಲ್ವೋ. ಹೌದಮ್ಮ, ಆದರೆ ತಂದೆ ಏನು ಕೇಳ್ತಾರೋ ಗೊತ್ತಿಲ್ಲ. ಅಲ್ಲ, ಅವರು ಏನು ಕೇಳ್ತಾರೆ ಎನ್ನುವುದು ಮುಖ್ಯ ಅಲ್ಲ, ಕೇಳಿದ್ದನ್ನು ಕೊಡಬೇಕು, ಆ ಸಂಕಲ್ಪಕ್ಕೆ ನೀನು ಬದ್ಧನಾಗಿರಬೇಕು ಅಂತ ಹೇಳ್ತಾಳಂತೆ ವೀರೇ. ಆಯಿತು ಅಂತ ಒಪ್ಪುತ್ತಾನೆ ಅವೀಕ್ಷಿತ. ಆದರೆ ದೊರೆ ಕರಂದಮ ತನ್ನ ಮಗನಲ್ಲಿ ಏನು ಕೇಳಿಯಾನು ಎನ್ನುವುದನ್ನು ಕಾದು ನೋಡಿ ವೀಕ್ಷಕರೇ.
ಮುಂದಿನ ವಾರ ಮತ್ತೆ ಪಟ್ಲಗಾನ ಯಾನದಲ್ಲಿ ನಿಮಗೆ ಅದಕ್ಕೆ ಉತ್ತರ ಸಿಗ್ತದೆ. ಇದುವರೆಗೆ ಈ ಕಾರ್ಯಕ್ರಮವನ್ನು ನೋಡಿದಂತಹ ನಮ್ಮೆಲ್ಲ ವೀಕ್ಷಕರು ತಮ್ಮ ಅಭಿಪ್ರಾಯಗಳನ್ನು ಮುಕ್ತ ಮನಸ್ಸಿನಿಂದ ಪತ್ರ ಮುಖೇನ ಬರೀಬಹುದು ಅಥವಾ ವಾಟ್ಸಪ್ನಲ್ಲಿ ಕೂಡ ಕಳಿಸಲಿಕ್ಕೆ ಅವಕಾಶ ಇದೆ. ನಿಮ್ಮ ಅಭಿಪ್ರಾಯಗಳನ್ನು ಸ್ಪಂದನ ವಾಹಿನಿಗೆ ಬರೀರಿ. ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಸ್ವೀಕಾರ ಮಾಡುತ್ತೇವೆ. ಸಂದೇಹಗಳಿದ್ದರೆ ಅದಕ್ಕೆ ಮುಂದೆ ಪಟ್ಲ ಭಾಗವತರ ಜೊತೆಯಲ್ಲಿ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮಾಡಿ ಆ ಮೂಲಕ ನಿಮ್ಮ ಸಂದೇಹಗಳಿಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಯಕ್ಷಸ್ಪಂದನದಲ್ಲಿ ಮಾಡುತ್ತೇವೆ. ಈ ಒಂದು ಕಾರ್ಯಕ್ರಮವನ್ನು ಯೋಜಿಸಿ ಆ ಮೂಲಕ ಯಕ್ಷಗಾನಕ್ಕೆ ಒಂದು ಹೊಸ ಕಳೆಯನ್ನು ಕೊಟ್ಟಂತಹ ಸ್ಪಂದನ ವಾಹಿನಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ವಿರಮಿಸ್ತೇವೆ. ಮುಂದಿನ ವಾರ ಮತ್ತೆ ಕಾಣೋಣ. ಈಗ ಮಂಗಲ ಪದ. ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಜಲದಲ್ಲಿ ಚಲಿಸುವ ಮಧ್ಯನಿಗೆ ಓದಿರುತ್ತೆ ಜಲದಲ್ಲಿ ಚಲಿಸುವ ಮಧ್ಯನಿಗೆ ಹಿರಿಯ ಬೆನ್ನಲ್ಲಿ ಬಂದ ಕೂರ್ಮನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಶ್ರೀ ಭ್ರಮರಾಂಬಿಕೆಗೆ ಮಗ ಗಣಪಗೆ ಜಯ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ ಶುಭ ಮಂಗಲೋ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಪಿಯು ಕಾಲೇಜ್ ಮಂಗಳೂರು.